ದಾನಾಯ ಲಕ್ಷ್ಮೀ ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಯ ಪರೋಪಕಾರಾಯ ವಚಾಂಸಿ ವಂದ್ಯ ವಂದ್ಯತ್ರಿಲೋಕಿ ತಿಲಕ ಏಕ ಹರಿ ಓಂ ವಿಜಯಾಬದ್ದಿಯೇ ನಮಸ್ಕಾರಗಳು ಇವತ್ತಿನ ಒಂದು ಸತ್ಸಂಗದಲ್ಲಿ ನಾವು ಒಂದು ಸುಭಾಷಿತದ ಬಗ್ಗೆ ತಿಳಿದುಕೊಳ್ಳುವಂತಹ ಚಿಕ್ಕ ಪ್ರಯತ್ನವನ್ನು ಮಾಡೋಣ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಸುಭಾಷಿತಕಾರರು ಸಂಪತ್ತು ದಾನಕ್ಕಾಗಿ ದಾನಾಯ ಲಕ್ಷ್ಮೀ ವಿದ್ಯೆ ಒಳ್ಳೆಯ ಕಾರ್ಯಗಳಿಗೆ ಸುಕೃತಾಯ ವಿದ್ಯ ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ ಚಿಂತನೆ ಮಾಡಲಿಕ್ಕೆ ಪರಬ್ರಹ್ಮನ ವಿಚಾರಗಳು ಪರೋಪಕಾರಾಯ ವಚಾನ್ಸಿ ವಚಂದ್ರ ಮಾತರಿ ಪರೋಪಕಾರ ಉಂಟು ಮಾಡುವಂತಹ ಮಾತುಗಳು ಯಸ್ಯ ಒಂದೇ ತ್ರಿಲೋಕಿ ತಿಲಕಸ್ಸ ಏಕ ಇವು ಯಾರ ಬಳಿ ಇರುತ್ತಾನೋ ಅವನೊಬ್ಬನೇ ಮೂರು ಲೋಕದ ಅಂತ ಅಂಥೇಳಿ ಜ್ಞಾನಿಗಳು ವರ್ಣಿಸಿದ್ದಾರೆ ಅದಕ್ಕಾಗಿ ಹೇಳ್ತಾರೆ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದರ ಒಂದು ಲಾಭ ಏನು ಅಂತ ಹೇಳಿದರೆ ಯಾರು ತಮ್ಮಲ್ಲಿರುವಂಥ ಸಂಪತ್ತನ್ನು ದಾನಕ್ಕಾಗಿ ಉಪಯೋಗಿಸುತ್ತಾರೆ ವಿದ್ಯೆಯನ್ನು ಒಳ್ಳೆಯ ಕಾರ್ಯಗಳಿಗೆ ಮತ್ತು ಚಿಂತನೆ ಪರಬ್ರಹ್ಮನ ವಿಚಾರವಾಗಿ ಮಾಡುತ್ತಲೇ ಯಾರು ಇರುತ್ತಾರೋ ಯಾರ ಮಾತುಗಳು ಇನ್ನೊಬ್ಬರ ಹೃದಯಕ್ಕೆ ಒಂದು ಆನಂದವನ್ನುಂಟು ಮಾಡುತ್ತಾರೋ ಅಂಥವರು ಈ ಜಗತ್ತಿನಲ್ಲಿ ಒಂದ್ಯರು ವಂದನೆಗೆ ಯೋಗ್ಯರು ಅಂಥೇಳಿ ಸುಭಾಷಿತಕಾರರು ಹೇಳ್ತಾರೆ ಅದಕ್ಕಾಗಿ ಜೀವನದಲ್ಲಿ ಮನುಷ್ಯ ಜನ್ಮ ಸಿಗೋದೇ ದುರ್ಲಭ ಅದರಲ್ಲಿಯೂ ಕೂಡ ನಮಗೆ ಒಳ್ಳೆಯ ಬುದ್ಧಿ ಇರೋದು ಇನ್ನೂ ದುರ್ಲಭರಿ ಹಾಗಾದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ನಾವು ಪಡೆಯುವ ಲಾಭ ಯಾವುದು ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ನಾನಾರಂದು ತಿಳಿದುಕೊಳ್ಳೋದೇ ಶ್ರೇಷ್ಠರಿ ಕಸ್ತ್ವಂ ಕೋಹಂ ಕುತಾಯಾತ ತತ್ವಂ ಚಿಂತೆಯ ತ ಭ್ರಾತ ಅಂತೇಳಿ ಆದಿಗುರು ಶಂಕರಾಚಾರ್ಯರು ಹೇಳ್ತಾರೆ ಆ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಮ ಅಂತಃಕರಣವು ಕೂಡ ಶುದ್ಧವಾಗಬೇಕಾಗಿರುತ್ತದೆ ಆ ಸದ್ಗುರುವಾಣಿಯು ನಮಗೆ ಫಲಿಸಬೇಕಾಗಿದ್ದೇ ಆದರೆ ನಮ್ಮಲ್ಲಿರುವಂತಹ ದುರ್ಗಣಗಳು ಹೋಗಿರಬೇಕು ಮತ್ತು ಇದಂ ಶರೀರಂ ಪರೋಪಕಾರ ಎನ್ನುವಂತಹ ಒಂದು ಆಚರಣೆ ನಮ್ಮಲ್ಲಿ ಬಂದಿರಬೇಕು ಅದಕ್ಕಾಗಿ ಜೀವನದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಯಾವುದಪ್ಪ ಅಂತ ಹೇಳಿದರೆ ತ್ಯಾಗ ಮತ್ತು ಸೇವಾರಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡುತ್ತಲೇ ಇರಬೇಕ್ರಿ ಕಡಿಮೆ ಕಡಿಮೆ ಒಂದು ಒಣಗುತ್ತಿರುವ ಗಿಡಕ್ಕೆ ನೀರಾದರೂ ಹಾಕಬೇಕು ಹಸಿದು ಬಂದವರಿಗೆ ಅನ್ನವನ್ನು ಕೊಡಬೇಕು ನಮ್ಮ ಮನೆಗೆ ಬಂದಿರ್ತಾರೆ ಪಾಪ ಅವರಿಗೆ ಹಿಂದು ಮುಂದೆ ಯಾರಿರೋದಿಲ್ಲ ಅನ್ನೋದು ಗೊತ್ತಿರುತ್ತದೆ ನಾವು ತಿನ್ನುವ ಅನ್ನದಲ್ಲಿ ಒಂದು ಭಾಗವನ್ನು ಕೊಟ್ಟಿದ್ದೇ ಆದರೆ ನಾವೇನು ಬಡತನ ಬರುವುದಿಲ್ಲ ಹಸಿದವರಿಗೆ ಅನ್ನವನ್ನು ಕೊಡಬೇಕು ನೊಂದದವರಿಗೆ ನಾಲ್ಕು ಸಮಾಧಾನ ಮಾತುಗಳನ್ನಾದರೂ ಆಡಬೇಕು ಬಿದ್ದವರನ್ನು ಎತ್ತಬೇಕು ಬೀಳುವರನ್ನು ತಡೆಯಬೇಕು ಇವು ಸೇವೆಯ ಕೆಲವು ಮುಖಗಳು ಅದಕ್ಕಾಗಿ ಊರಿಗೆ ಬಂದ ಹೊಸಬರು ದಾರಿ ಕೇಳಿದರೆ ಅವರಿಗೆ ದಾರಿ ತೋರಿಸೋದೇ ಒಂದು ದೊಡ್ಡದು ಕಿತ್ತೂರು ಚೆನ್ನಮ್ಮನ ಸರ್ಕಲ್ದಲ್ಲಿ ನಿಂತಾಗ ಎಷ್ಟೋ ಜನರು ತಡವಡಿಸ್ತಾರೆ ವೃದ್ಧರು ಹೋಗಲಿಕ್ಕೆ ಆಗ ಆಗೋದನೇ ಇಲ್ಲ ಆಗ ಅಂಥವರ ಕೈಯನ್ನು ಹಿಡಿದು ರಸ್ತೆ ದಾಟಿಸುವುದೂ ಕೂಡ ಶ್ರೇಷ್ಠ ಕೆಲಸ ಕಾಲು ಜಾರಿ ಬಿದ್ದು ಪೆಟ್ಟದ ಪೆಟ್ಟಾಗಿದ್ದವರನ್ನು ಆಸ್ಪತ್ರೆಗೂ ತೆಗೆದುಕೊಂಡು ಹೋಗೋದು ಒಂದು ಪುಣ್ಯದ ಕಾರ್ಯ ಹೋಗಲಿ ಬಿಡ್ರಪ್ಪ ಬಸ್ಸಿನಲ್ಲಿ ನಾವು ಸೀಟು ಸೀಟಿನಲ್ಲಿ ಕುಳಿತುಕೊಂಡಾಗ ಇದು ನಮ್ಮದೇ ಅನ್ನುವಂತಹ ಅಭಿಮಾನದಿಂದ ಕುಳಿತುಕೊಂಡಿರ್ತಾರೆ ಯಾರಾದರೂ ಹಿರಿಯರು ಮಕ್ಕಳು ಹೆಂಗಸರು ಬಂದರೆ ಅವರಿಗೆ ನಮ್ಮ ಆಸನವನ್ನು ಕೊಡುವುದೂ ಸಹಿತ ಒಂದು ಶ್ರೇಷ್ಠ ಗುಣ ನಮ್ಮ ಕಣ್ಣೆದುರಿನಲ್ಲೇ ಎಷ್ಟೋ ಮಂದಿ ಜಗಳವಾಡುತ್ತಾ ಇರ್ತಾರೆ ಅವರಿಗೂ ಸಹಿತ ಕೈ ಮುಗಿದು ಆ ಒಂದು ಜಗಳವನ್ನು ತಪ್ಪಿಸುವುದೂ ಕೂಡ ಶ್ರೇಷ್ಠ ಕೆಲಸ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಾರದು ಹೀಗಾಗಿ ಸೇವೆ ಅನೇಕಾನೇಕ ಸೇವೆಗಳಿದ್ದಾವೆ ಸಾತ್ವಿಕ ವ್ಯಕ್ತಿಯು ತನ್ನಿಂದ ಪರೋಪಕಾರವನ್ನೇ ಮಾಡ್ತಾನೆ ಮನುಷ್ಯನಾಗಿ ಪರೋಪಕ ಪರೋಪಕಾರ ಮಾಡುವುದೇ ಒಂದು ಮಾನವ ಜನ್ಮದ ಲಾಭ ಅಂತಾದರೂ ತೀದುಕೊಳ್ಳಬಹುದು ಒಂದು ಸಲ ಒಂದು ರಣರಂಗದಲ್ಲಿ ಶತ್ರುಗಳ ಜೊತೆಗೆ ಕಾದಾಡುವಾಗ ಆ ಶತ್ರುಗಳು ಏನಾದರೂ ನಮ್ಮ ಸೈನಿಕರಿಗೆ ಹೊಡೆದದ್ದೇ ಆದರೆ ಅವರು ಗಾಯಾಡು ಆಗಿ ಬಿದ್ದಾಗ ಅವರಿಗೆ ನೀರು ಕುಡಿಸುವ ಕೆಲಸವನ್ನು ಮಾಡುವರು ಇದ್ದರು ಆಗ ಒಬ್ಬನು ಶತ್ರು ತನ್ನ ಸೈನಿಕರನ್ನು ಕೊಡಿಸ್ತಿದ್ದ ಶತ್ರು ಸೈನಿಕರಿಗೂ ಸಹಿತ ನೀರು ಕುಡಿಸುತ್ತಿದ್ದ ಅವಾಗ ಎಲ್ಲರೂ ಹೇಳ್ತಾರೆ ಅವನಿಗೆ ಏ ಪಾಪಿ ಅವರು ಶತ್ರುಗಳು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಅವನು ನಿರಾಯುಧನಾಗಿ ಬಿದ್ದಿದ್ದಾನೆ ಅವನು ರೋಗಿಯಾಗಿ ಬಿದ್ದಿದ್ದಾನೆ ರೋಗಿಗಳಿಗೆ ಅಸಹಾಯಕರಿಗೆ ನೀರು ಕೊಡುವುದು ಇದು ನನ್ನ ಧರ್ಮ ಅಂಥೇಳಿ ಶತ್ರು ಸೈನಿಕರಿಗೂ ಅವನು ನೀರನ್ನು ಕೊಡ್ತಾನ್ರಿ ಅಂದರೆ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ದಯೆ ಇರಬೇಕು ಸಕಲ ಜೀವರಾಶಿಗಳಲ್ಲಿ ತನ್ನಂತೆ ಪರರಂಥೇಳಿ ಯಾರು ಜೀವನದಲ್ಲಿ ಸತ್ಕಾರವನ್ನು ಮಾಡುತ್ತಾರೋ ಆ ಸತ್ಕಾರ ಎಲ್ಲೂ ವ್ಯರ್ಥವಾಗಿ ಹೋಗೋದಿಲ್ಲ ಅದು ಮತ್ತೆ ಮರಳಿ ನಮ್ಮ ಕಡೆಯೇ ಬರುತ್ತದೆ ಹೀಗಾಗಿ ಎಷ್ಟೋ ಜನರು ಎಂತೆಂತಹ ಶ್ರೇಷ್ಠ ಶ್ರೇಷ್ಠ ಕಾರ್ಯಗಳನ್ನು ಮಾಡಿರ್ತಾರೆ ಆದರೆ ಅದು ಎಷ್ಟೋ ಕಡಿಮೆ ಜನರಿಗೆ ಗೊತ್ತಾಗಿರುತ್ತದೆ ಹೀಗಾಗಿ ವ್ಯಾಸ ಮಹರ್ಷಿಗಳ ಜ ಎದುರುಗಡೆ ಒಬ್ಬ ರೈತ ಬಂದನಂತೆ ನನಗೆ ಧರ್ಮ ಬೋಧಿಸಬೇಕು ಅಂತ ಕೇಳಿದಂತಂತೆ ಆಗ ರೈತರು ರೈತನು ವ್ಯಾಸ ಮಹರ್ಷಿಗೆ ಕಂಡು ಅತ್ಯಂತಿಕ ಸಂತೋಷವಾಗಿ ಹೇಳಿದನಂತೆ ನನಗೆ ಧರ್ಮ ಇಷ್ಟು ಸರಳವಾಗಿ ಹೇಳಿದೀರಾ ಅಂಥೇಳಿ ಅವನು ಆಶ್ಚರ್ಯಚಕಿತನಾಗ್ತಾನೆ ಇದಂ ಶರೀರಂ ಪರೋಪಕಾರ ಅಂತ ಹೇಳ್ತಾರೆ ಹೀಗಾಗಿ ಒಂದು ಮಾವಿನ ಹಣ್ಣಿಗಾಗಿ ರೈತ ಇಪ್ಪತ್ತು ವರ್ಷ ಕಾಯಬೇಕಾಗುತ್ತದೆ ಅದೇ ಹಣ್ಣನ್ನು ಹರಿದು ಹಂಚಿ ಧರ್ಮ ಕಾರ್ಯ ಮಾಡಲು ಕೇವಲ ಒಂದೆರಡು ತಾಸುಗಳಾದರೆ ಸಾಕು ಒಬ್ಬ ಮಗನನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಲು ದೊಡ್ಡವನನ್ನಾಗಿ ಮಾಡಲು ತಾಯಿಗೆ ಇಪ್ಪತ್ತು ವರ್ಷ ಬೇಕಾಗುತ್ತದೆ ಹಾಗೆಯೇ ಮಾನವನನ್ನು ದೇವನನ್ನಾಗಿ ಮಾಡಲು ಸಮರ್ಥ ಗುರುವಿಗೆ ಕೇವಲ ಎರಡು ನಿಮಿಷಗಳು ಸಾಕು ಹಾಗಾದರೆ ಜೀವನದಲ್ಲಿ ಧನ್ಯನಾಗಬೇಕಾಗಿದ್ದೇ ಆದರೆ ನಮ್ಮ ಹೃದಯವು ಹೂವಾಗಬೇಕು ಮನದಲ್ಲಿ ಪ್ರೇಮದ ಮಕರಂದ ತುಂಬಬೇಕು ಶತ್ರು ಮಿತ್ರನದೇ ಸಮಸ್ತ ಪ್ರಪಂಚವನ್ನು ಪ್ರೀತಿಸುವಂತಹ ಧರ್ಮ ಅದು ನಮ್ಮದು ಅದಕ್ಕಾಗಿ ಆ ರಾಯಿತ ಇದನ್ನು ಕೇಳಿ ಅತ್ಯಂತಿಕ ಸಂತೋಷ ಭ ಭರಿತನಾಗಿ ಅವನು ತನ್ನ ಎತ್ತುಗಳ ಕಡೆ ಹೋಗಿ ಅವರಿಗೆ ನಿತ್ಯವೂ ಬಾರಕೋಲದಿಂದ ಹೊಡೆದು ಅವನು ಬಿತ್ತನೆ ಕಾರ್ಯವನ್ನು ಮಾಡುತ್ತಲಿದ್ದರಂತೆ ತದನಂತರ ಅವನು ಎತ್ತುಗಳನ್ನು ಬಿಚ್ಚಿ ಅವುಗಳಿಗೆ ಪ್ರೇಮ ವರ್ಷದಿಂದ ಕರೆದು ಮುಂದೆಂದಿಗೂ ಆ ರೈತ ಆ ಪ್ರಾಣಿಗಳಿಗೆ ಬಾರಕೋಲದಿಂದ ಹೊಡೆಯಲೇ ಇಲ್ಲಂತೆ ಅಂದರೆ ತನ್ನಂತೆ ಪರರು ಬಗೆದು ಸಕಲ ಜೀವರಾಶಿಗಳ ಸೇವೆ ಮಾಡಿದವನು ಸಂತನಾಗುತ್ತಾನೆ ಮಹಾಂತನಾಗುತ್ತಾನೆ ಆದ್ದರಿಂದ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಪಡೆಯಬೇಕಾಗಿದ್ದೇ ಆದರೆ ತಂದೆ ತಾಯಿ ಬಂಧು ಮಿತ್ರರು ಗಿಡ ಮರ ಪಶು ಪಕ್ಷಿ ಹಳ್ಳ ಕೊಳ್ಳ ಎಲ್ಲದರಲ್ಲಿಯೂ ಆ ಪರಮಾತ್ಮನನ್ನೇ ಕಾಣಬೇಕು ಪರಮಾತ್ಮ ಅಂತ ಹೇಳಿದರೆ ಸುಂದರ ದೃಷ್ಟಿಯಿಂದ ನೋಡಬೇಕು ಭಗವಂತನು ಸತ್ಯಂ ಶಿವಂ ಸುಂದರನಾಗಿದ್ದಾನೆ ಯಾರನ್ನೂ ಕಂಡರೂ ಸಹಿತ ನಮ್ಮ ಹೃದಯದಲ್ಲಿ ದ್ವೇಷದ ಜ್ವಾಲೆಯನ್ನು ಆಡದಂತೆ ನೋಡಿಕೊಳ್ಳಬೇಕು ಹೀಗಾಗಿ ಭಗವಂತನು ಯಾವುದೇ ಘನಘೋರ ತಪಸ್ಸುಗಳನ್ನು ಮಾಡಿ ನಾವು ಪಡೆದುಕೊಳ್ಳಬೇಕಾಗಿಲ್ಲ ಭಗವಂತನನ್ನು ನೀವು ಎಲ್ಲೂ ಹೋಗಿ ಹುಡುಕಬೇಕಾಗಿಲ್ಲ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಕೂಡ ಆ ಪರಮಾತ್ಮ ಓತಪ್ರೋತನಾಗಿದ್ದಾನೆ ಹೀಗಾಗಿ ಮಾನವ ಜನ್ಮ ಶ್ರೇಷ್ಠ ಮಾಡಿಕೊಳ್ಳಲಿಕ್ಕೆ ಸೇವೆ ಮತ್ತು ತ್ಯಾಗದ ಮನೋಭಾವನೆ ಇದ್ದವರಿಗೆ ಅವರು ಜಗತ್ತಿನಲ್ಲಿ ಮಾನ್ಯರಾಗುತ್ತಾರೆ ಮನುಷ್ಯರಾಗಿ ಅವರ ಜೀವನ ಸಾರ್ಥಕವಾಗುತ್ತದೆ ಮನುಷ್ಯನ ಮನುಷ್ಯನ ಅಪ್ಪನೆಯಲ್ಲಿಯೇ ಜಿಯೇ ತೋಕ್ಯ ಜಿಯೇ ಅಂತ ಹೇಳ್ತಾರೆ ನನ್ನಲ್ಲಿರುವಂತಹ ಐಶ್ವರ್ಯವನ್ನು ಸದ್ವಿನಿಯೋಗ ಮಾಡಬೇಕು ಸ್ವತದ ಸ್ವಾರ್ಥದ ಸಲುವಾಗಿ ಹೋಟೆಲಿಗೂ ಹೋದೆ ನನ್ನ ಸಲುವಾಗಿನ ಆಭರಣ ಮಾಡಿಕೊಂಡೆ ನನ್ನ ಮಕ್ಕಳದಷ್ಟ ನೋಡಿಕೊಂಡೆ ಮ ಪರರ ಮಕ್ಕ ತನ್ನ ಮರಿ ಮುದ್ದು ಮರಿ ಪರರ ಮರಿ ಕಾಗೆ ಮರಿ ನಿಮ್ಮ ಮಗನ ಕಾಳಜಿ ಹೇಗೆ ಮಾಡುತ್ತಿರೋ ಅದರಂತೆ ಇನ್ನೊಬ್ಬರದ್ದು ಮಾಡಬೇಕ್ರಿಪ್ಪ ಸ್ವಲ್ಪಲ್ಲಂದ್ರೂ ಸ್ವಲ್ಪ ಮಾಡಲೇಬೇಕು ನಮ್ಮದಂದ್ರೆ ಎಲ್ಲ ಮಾಡ್ತೀವಿ ಆದರೆ ಇನ್ನೊಬ್ಬರದ ಇಲ್ಲ ರೀ ಅದಕ್ಕಾಗಿ ಎಷ್ಟೋ ಜನ ರೀ ತಮ್ಮ ಮಕ್ಕಳಿಗೆ ಯಾವ ಸ್ಕೂಲ್ನಲ್ಲಿ ಹಾಕ್ತಾರಲ್ಲ ಅದರಂತೆಯೇ ಒಬ್ಬ ಬಡ ಮಗುವಿಗೆ ತೆಗೆದುಕೊಂಡು ತಮ್ಮ ಮಗನಂತೆಯೇ ಅವನಿಗೆ ಶಾಲೆ ಕಲಿಸಿದ್ದನ್ನು ಎಷ್ಟೋ ಉದಾಹರಣೆಗಳಿದ್ದಾವ್ರಿ ನಿಮ್ಮ ಇಷ್ಟೋ ಕೊಂಡು ಕೊಟ್ಟು ನೀವೆಲ್ಲ ಅದ್ಧೂರಿಯಾಗಿ ಲಗ್ನವನ್ನು ಮಾಡ್ತೀರಿ ಅದರಂತೆ ಬಡವನ ಮಗಳಿಗೂ ಸಹಿತ ಸ್ವಲ್ಪಾದರೂ ಸಹಾಯವನ್ನು ಮಾಡಿದ್ದೆ ಆದರೆ ನೀವು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕವಾಗುತ್ತದೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡುತ್ತೇನೆ ಹರಿ ಓಂ ವಿಜಯಾಬದಿಯ ನಮಸ್ಕಾರಗಳು